ಬೆಳರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಒಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಬಂಡಿಯ ಒಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅವರಿಚ್ಛಯನರಿದು ಹೊಡೆಯದಿದ್ದರೆ ಅದರಚ್ಚು ಮುರದಿತ್ತು ಗುಹೇಶ್ವರ ಅದರಚ್ಚು ಮುರದಿತ್ತು ಗುಹೇಶ್ವರ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ ಗುರು ಪೂಜೆಯಿಂದ ಒಂದು ತಿಂಗಳ ಆನಂದ ಗುರು ಪೂಜೆಯಿಂದ ಒಂದು ತಿಂಗಳ ಆನಂದ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ ಜಂಗಮಾರ್ಚನೆಯಿಂದ ಒಂದು ವರ್ಷದ ಆನಂದ ಜಂಗಮಾರ್ಚನೆಯಿಂದ ಒಂದು ವರ್ಷದ ಆನಂದ ಶರಣರನುಭಾವದಿಂದ ನಿತ್ಯ ನಿತ್ಯ ಆನಂದ ಶರಣರನುಭಾವದಿಂದ ನಿತ್ಯ ನಿತ್ಯ ಆನಂದ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ ಬಸವ ಪ್ರಿಯ ಮುರುಘ ರಾಜೇಂದ್ರ ಪ್ರಭುವೇ ಬಸವ ಪ್ರಿಯ ಮುರುಘ ರಾಜೇಂದ್ರ ಪ್ರಭುವೇ ಸಮಾಜ ಸೇವೆಯಿಂದ ಸಮಾಜ ಸೇವೆಯಿಂದ ಸಮಾಜ ಸೇವೆಯಿಂದ ಜೀವನವೇ ಆನಂದ ಸಮಾಜ ಸೇವೆಯಿಂದ ಜೀವನವೇ ಆನಂದ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ ಗುರು ಪೂಜೆಯಿಂದ ಒಂದು ತಿಂಗಳ ಆನಂದ ಗುರು ಪೂಜೆಯಿಂದ ಒಂದು ತಿಂಗಳ ಆನಂದ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ ಒಂದು ದಿನದ ಆನಂದ ಒಂದು ದಿನದ ಆನಂದ ಸತ್ಯವಚನವ ನುಡಿಯಬಲ್ಲಡೆ ಶರಣನೆಂಬೆನು ಸತ್ಯವಚನವ ನುಡಿಯಬಲ್ಲಡೆ ಶರಣನೆಂಬೆನು ಸದಾಚಾರದಲ್ಲಿ ನಡೆಯಬಲ್ಲಡೆ ಸದಾಚಾರದಲ್ಲಿ
ಶರಣನೆಂಬೆನು ಸತ್ಯವಚನವ ನುಡಿಯ ಬಲ್ಲಡೆ ಶರಣನೆಂಬೆನು ವೃತ್ತಿ ಜ್ಞಾನವಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ನಿತ್ಯಲಿಂಗದ ನೆನವು ತುಂಬಿ ನಿತ್ಯಲಿಂಗದ ನೆನವು ತುಂಬಿ ಸುಳಿಯಬಲ್ಲಡೆ ಅಚ್ಚ ಶರಣಾನೆಂಬೆನಯ್ಯ ಅಚ್ಚ ಶರಣಾನೆಂಬೆನಯ್ಯ ಅಖಂಡೇಶ್ವರ ಅಖಂಡೇಶ್ವರ ಸತ್ಯವಚನವ ನುಡಿಯ ಬಲ್ಲಡೆ ಶರಣನೆಂಬೆನು ಸತ್ಯವಚನವ ನುಡಿಯ ಬಲ್ಲಡೆ ಶರಣನೆಂಬೆನು ಶರಣಂಕಾರದಲ್ಲಿ ನಡೆಯಬಲ್ಲಡೆ ಸದಾಚಾರದಲ್ಲಿ ನಡೆಯಬಲ್ಲಡೆ ಶರಣನೆಂಬೆನು 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 ಸತ್ಯವಚನವ ನುಡಿಯ ಬಲ್ಲಡೆ ಶರಣನೆಂಬೆನು ಸತ್ಯವಚನವ ನುಡಿಯ ಬಲ್ಲಡೆ ಶರಣನೆಂಬೆನು 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 ಪರಶಿವನಿ ಶ್ರೀ ಗುರು ಶ್ರೀ ಗುರುವೇ ಪರಶಿವನು ಶ್ರೀ ಗುರುವೇ ಶಿವಲಿಂಗ ಆ ಶಿವಲಿಂಗವೇ ಜಂಗಮಲಿಂಗ ಪರಶಿವನಿ ಶ್ರೀ ಗುರು ಶ್ರೀ ಗುರುವೇ ಪರಶಿವನು ಆ ಜಂಗಮಲಿಂಗವೆಂದಲ್ಲಿಗೆ ಪ್ರಸಾದಲಿಂಗ ಪ್ರಸಾದಲಿಂಗ ಆ ಜಂಗಮಲಿಂಗವೆಂದಲ್ಲಿಗೆ ಪ್ರಸಾದಲಿಂಗ ಪ್ರಸಾದಲಿಂಗ ಪ್ರಸಾದಲಿಂಗವೆಂದಲ್ಲಿಗೆ ಮುಕ್ತಿ ಪ್ರಸಾದಲಿಂಗವೆಂದಲ್ಲಿಗೆ ಮುಕ್ತಿ ಇದು ಸ್ವಭಾವ ಇದು ಮಹಾಸದ್ಭಾವ ಇದು ಸ್ವಭಾವ ಇದು ಮಹಾಸದ್ಭಾವ ಈ ಭಾವವು ಅಣು ಮಾತ್ರ ಕಿಂಚಿತ ದುರ್ಭಾವವಾಗಿ ತಪ್ಪಿದಳೆ ಈ ಭಾವವು ಅಣು ಮಾತ್ರ ಕಿಂಚಿತ ದುರ್ಭಾವವಾಗಿ ತಪ್ಪಿದಳೆ ಆ ಕ್ಷಣ ಜಾರಿ ಮೀರಿತ್ತು ಅಸಾಧ್ಯ ಆ ಕ್ಷಣ ಜಾರಿ ಮೀರಿತ್ತು ಅಸಾಧ್ಯ ಭಾವ ತಪ್ಪಿದ ಬಳಿಕ ಶಿವನೊಲುವು ತಪ್ಪುವುದಯ್ಯ ಭಾವ ತಪ್ಪಿದ ಬಳಿಕ ಶಿವನೊಲುವು ತಪ್ಪುವುದಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ 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 ಶ್ರೀ ಗುರು ಬಸ
ಬಸವಲಿಂಗಾಯ ನಮಃ ಬಸವ ಬೆಲ್ಲದ ಕೆಸರು ಹಾಲ ತೊರೆಯೇ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ಹಾಲ ತೊರೆಯೇ ಬೆಲ್ಲದ ಕೆಸರು ಸಾಲ ತೊರೆಯೇ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ತವ ರಾಜದ ನೊರೆ ತೆರೆಯಂತೆ ತವ ರಾಜದ ನೊರೆ ತೆರೆಯಂತೆ ಆದರ ವಚನ ವಿರಲು ಆದರ ವಚನ ವಿರಲು ಬೇರೆ ಬಾವಿಯ ತೋಡಿ ಉಪ ನೀರ ಉಂಬುವವನ ಬೇರೆ ಬಾವಿಯ ತೋಡಿ ಉಪ ನೀರ ಉಂಬುವವನ ವಿಧಿಯಂತಾಯಿತು ಎನ್ನ ಮತಿ ವಿಧಿಯಂತಾಯಿತು ಎನ್ನ ಮತಿ ಕೂಡಲ ಸಂಗಮ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಬಸವ ಟಿವಿಯ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜಮಖಂಡಿ ಬಸವ ಕೇಂದ್ರದ ಎಲ್ಲ ತಾಯಂದಿರ ಪರಿಚಯ ಮಾಡಿಕೊಳ್ಳೋಣ. ಬಣ್ಣ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವಿ ರಾವ್ ಸಾಬ್ ಜಕ್ಕಪ್ಪನವರು. ಎಷ್ಟು ವರ್ಷ ಆಯ್ತಮ್ಮ? ನಾವು ಬರಾಕಿ 13-14 ವರ್ಷ ಆಯಿತು. ನಾವು ಮೊದಲೇ ಅಲ್ಲಿ ಇಳ್ಕಲ್ದಲ್ಲಿ ಇದ್ಲ. ಇಳ್ಕಲ್ ಅಪ್ಪರಿಂದ ನಮಗೆ ಅವರಿಂದ ನಮ್ಗೆ ಬಸವ ಕೇಂದ್ರಕ್ಕೆ ಬರೋದು ಹೋಗೋದು ಅನ್ಕೋ ಇಲ್ಲಿ ಬರೋದಕ್ಕೆ ಬರ್ಗೊಂಡೆ ಅವ್ರ ತಂದು ಒಬ್ಬರಿದ್ರು. ಅವ್ರು ಹಂಗೆ ನಿಮ್ಮ ಬಸವ ಕೇಂದ್ರಕ್ಕೆ ಪರಿಚಯ ಮಾಡಿಕೊಟ್ರು. ಆಮೇಲೆ ಹಂಗೆ ಬರಾಕತ್ತ ನಮ್ಗೆ ಮತ್ತಟ್ಟ ನಮ್ಗೆ ಏನೋ ಅಪ್ಪ ಇಳ್ಕಲ್ ಅಪ್ಪರ ಅಂತ ಒಟ್ಟು ನಡ್ಕೋತಾ ಒಂದು ಇತ್ತಲ್ಲಿ ಅಲ್ಲಿ ಇಳ್ಕಲ್ಕಿದ್ದಾಗ ಅಲ್ಲಿ ಅಪ್ಪರ ಮಠಕ್ಕೆ ಎಲ್ಲ ನಡ್ಕೋತಾ ಇದ್ರ. ಓಕೆ, ಅವರು ಹಂಗ ಅನ್ಸ್ಕಿಲ್ಲ ಜಮಖಂಡಿ ಬಂದಿಂದ ಇಲ್ಲಿ ಬಸವ ಕೇಂದ್ರದ ಪರಿಚಯ ಆಯ್ತು. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸರೋಜಿನಿ ಚೌಗ್ಲಾ ಅಂತ. ನೀವು ಎಷ್ಟು ವರ್ಷ ಆಯ್ತು? ನಾವೊಂದು 5-6 ವರ್ಷ ಆಯ್ತು ಬರ. ನಾವು ಬಸವಣ್ಣವರ ಸರಳ ಜೀವನ ನಮ್ಮ ಜೀವನದಾಗ ಅಳವಡಿಸ್ಕೊಂಡು. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸುವರ್ಣ ಚಿಂತಾಮಣಿ ಸಬ್ರದ. ನೀವು ಎಷ್ಟು ವರ್ಷ ಆಯ್ತಮ್ಮ ಈ ಕೇಂದ್ರ? 18 ವರ್ಷ ಆತ್ ಬರಾಕತ್ತೆ ಬಸವ ಕೇಂದ್ರಕ್ಕೆ. ನಮ್ದು ಮಾಂತಪ್ಪ ಅವರು ಮನೆಗೆ ಏನು ಬಂದು ಹೋದ್ರು ನಮ್ಮ ಜಗಲನ್ ದೇವರೆಲ್ಲ ಅವ್ರ ಜೋಳಿಗೆ ಹಾಕ್ಬಿಟ್ಟು ಹಾಕಿದ್ರಾ? ಓಕೆ ಓಕೆ. ಎಲ್ಲ ನೆಮ್ಮದಿಯಿಂದ ಆರಾಮ ಸಾಗಿಸ್ತಾನೆ. ಹೌದು, ತುಂಬ ಸಂತೋಷ. ಅಮ್ಮ, ನಿಮ್ಮ ಹೆಸರು? ಶರಣು ಶರಣಾರ್ಥಿ. ಶರಣು ಶರಣ. ಹೆಸರು ರಾಜಶ್ರೀ ಅಣ್ಣ ಸಾಬ್ ಜಗದೇವ್ ಅಂತ. ನಾವು ಒಂದು 5 ವರ್ಷದಿಂದ ಬರಾಕತ್ತೀವಿ ಬಸವ ಕೇಂದ್ರದಿಂದ. ಬರ್ತಾ ಇದ್ದಾರೆ ಮನೆಯಲ್ಲೆಲ್ಲ ಕುಟುಂಬ ಸದಸ್ಯರೆಲ್ಲರೂ ಬರ್ತಾರೆ. ಅಮ್ಮ, ನಿಮ್ಮ ಹೆಸರು? ಶೋಭಾ ಪಂಚಾಕ್ಷರಿ ಹೊಸಮಠ ಅಂತ. ಹೌದಾ? ನೀವು ಎಷ್ಟು ವರ್ಷ ಆಯ್ತಮ್ಮ? ನಾನು ಸುಮಾರು ವರ್ಷದಿಂದ ಹೋಗ್ತೀನಿ ಬಸವ ಕೇಂದ್ರಕ್ಕೆ. ಹೌದಾ? ನಿಮ್ಮ ಹೆಸರು? ದೀಪಾ ರವಿ ಎಡಹಳ್ಳಿ ಅಂತ. ನಾನು ಬರಾಕತ್ತು 17 ವರ್ಷ ಆಯಿತು. ನಿಮ್ಮ ಹೆಸರು? ಶರಣು. ಶರಣು ಶರಣಾರ್ಥಿ. ನನ್ನ ಹೆಸರು ಸುಮಂಗಲ ಸಂಗಪ್ಪ ಮನಗೊಂಡೆ. ನಾವು 25 ವರ್ಷದಿಂದ ಆಯ್ತು ರೀ ಇಲ್ಲಿ ಬಸವ ಕೇಂದ್ರಕ್ಕೆ ಬರಾಕತ್ತಿ. ಮೊದಲು ಅಧ್ಯಕ್ಷರು ನಮ್ಮ
ಅಪ್ಪರು ಶಂಕರಪ್ಪಣ್ಣ ಅಂಗಡಿ ಅಂತಿದ್ರು, ಆಮೇಲೆ ಗಿರಿಸಾಗರ್ ಅಪ್ಪರು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಈಗಾದ್ರೂ ಹೋಗ್ತಾ ಇದ್ವಿ. ಹೌದಾ? ಈಗ ರವಿ ಎಡಳಿಯವರು ಅಧ್ಯಕ್ಷರಿದ್ದಾರೆ, ಅವರ ಸಮ್ಮುಖದಲ್ಲಿ ನಾವೆಲ್ಲ ಕಾರ್ಯಕ್ರಮ ಒಂದೇ ಮನೆಯವ್ರ ತರ ಎಲ್ಲ ಒಟ್ಟಾಗಿ ಮಾಡಿಕೊಂಡು ಹೋಗ್ತಾರೆ. ಸಂತೋಷದಿಂದ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ಮಾಡ್ತಾ ಇದಾರ ಪ್ರತಿಯೊಂದು ಬಸವಣ್ಣನ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆದರೂ ಬಸವ ತತ್ವ ಪ್ರಕಾರ ಮದುವೆ ಆಗಲಿ ಇವತ್ತು ಕುಬಸ್ ಆಗಲಿ ಇದು ಆಗಲಿ ಎಲ್ಲರೂ ನಾವು ಒಟ್ಟಿಗೆ ಕೂಡಿ ಒಂದೇ ಕುಟುಂಬದವ್ರ ಥರ ಆಯರಿ ಮಾಡೋದು ಹಿಂಗೆ ವೈಯಕ್ತಿಕ ಆಗಿ ಮಾಡೋಂಗಿಲ್ಲ, ಏನಿಲ್ಲ, ಎಲ್ಲರೂ ಒಂದೇ ಥರ ಕುಬಸ ಮಾಡೋದು, ಒಂದೇ ಥರ ಲಗ್ನ ಮಾಡೋದು, ಹಿಂಗಾಗಿ ಎಲ್ಲ ನಾವು ನಮಗೆ ಹಿಂಗೆ ಬೇರೆ ಬೇರೆ ಅನ್ನೋದು ಏನೂ ಇಲ್ಲ, ಎಲ್ಲರೂ ನಾವು ತಾಯಿ ಮಕ್ಕಳದ ಥರ ಇದ್ದೀವಿ. ಅಗದಿ ಸಂತೋಷದಿಂದ ಎಂದ ಬಸವಣ್ಣನ ಇದನ್ನು ತತ್ವವನ್ನು ಹಿಡ್ಕೊಂಡ್ವಿ. ಅಂದಿಂದಿದ್ದ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಾಗಲಿ ನಾವಾಗಲಿ ಬಸವಣ್ಣನ ಬಿಟ್ಟು ನಾವು ಬಸವಣ್ಣನೇ ನಮ್ಮ ಉಸಿರು ಇರುವವರೆಗೂ ನಮ್ಮ ಪ್ರಾಣ ಹೋಗುವವರೆಗೂ ಬಸವಣ್ಣನ ಬಿಟ್ಟು ನಾವು ಒಂದು ಕ್ಷಣನೂ ನಮಗೆ ಇರ್ಲಿಕ್ಕೆ ಆಗೋದಿಲ್ಲ. ಬಸವ ತತ್ವವನ್ನು ಬಿಟ್ಟು ಬಸವಣ್ಣನಿಂದ ನಮಗೆ ಭಾಳ ಅಂದ್ರೆ ಭಾಳ ಯಾವ ಭೌತಿಕ ಸಿರಿ ಸಂಪತ್ತುಗಳಕ್ಕಿಂತಲೂ ನಮ್ಮ ಅಂತರಂಗದ ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ಮುಂದೆ ಯಾವ ಸಂಪತ್ತೂ ಇಲ್ಲ ಎಂಬುದು ನಮಗೆಲ್ಲ ಅರಿವಾಗಿ ನಾವು ಎಲ್ಲ ನಮ್ಮ ಮಕ್ಕಳು ನಾವು ಎಲ್ಲ ಬಸವ ತತ್ವದೊಳಗೆ ನಡೆದ್ವಿ. ನಮಗೆಲ್ಲ ಶರಣರ ಆಶೀರ್ವಾದ ಸದಾ ಯಾವತ್ತೂ ಇರಲಿ ನಮ್ಮ ಬಸವ ಕೇಂದ್ರದ ಮೇಲೆ, ನಮ್ಮೆಲ್ಲ ಅಕ್ಕತಂಗಿಯರ ಮೇಲೆ, ನಮ್ಮೆಲ್ಲ ಸದಸ್ಯರ ಮೇಲೆ ಇರಲಿ ಅಂಥೇಳಿ ಆ ಬಸವಣ್ಣವ್ರ ಹತ್ರ ಮತ್ತು ಹಂಗೆ ನಮ್ಮ ಮಹಾಂತ ಅಜ್ಜಾರ ಹತ್ರ ನಾ ಎಲ್ಲ ಕೇಳಿಕೊಂಡು ಎಲ್ಲರಿಗೂ ಶರಣು 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 ಶರಣ. ಅಮ್ಮಾರು ತಮ್ಮ ಕುಟುಂಬದ ಎಲ್ಲ ಸದಸ್ಯರು ಯಾವ ರೀತಿಯಾಗಿ ತಮ್ಮ ಬಸವ ಕೇಂದ್ರಕ್ಕೆ ಬಸವ ತತ್ವಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಅಂತ ತುಂಬ ಭಾವುಕರಾಗಿ ಹೇಳಿದ್ದಾರೆ. ಅಮ್ಮ ಶರಣಾರ್ಥಿ. ಶರಣು ಶರಣ. ನಿಮ್ಮ ಹೆಸರು? ರೇಣುಕಾ ರುದ್ರಗೌಡ ಪಾಟೀಲ. ನಾವು 4 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ. ಇಲ್ಲಿ ಪ್ರಾರ್ಥನಾ ಇದನ್ನು ಕೇಳಿ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ. ಅಮ್ಮ ಶರಣಾರ್ಥಿ. ನಿಮ್ಮ ಹೆಸರು? ನನ್ನ ಹೆಸರು ಗಂಗಮ್ಮ ಲಕ್ಷ್ಮಣ್ ಮುದೋಳ್. ನೀವು ಎಷ್ಟು ವರ್ಷ ಆಯ್ತು? ನಾವು 25 ವರ್ಷ ಹತ್ರ ಬರ್ಲಾಕತ್ತೆ. ನಮಗೆಲ್ಲ ಬಸವಣ್ಣವರಿಂದ ನನ್ನ ಜೀವನ ಪವಿತ್ರವಾಗಿದೆ. ಅಮ್ಮ ಶರಣಾರ್ಥಿ. ನಿಮ್ಮ ಹೆಸರು? ಅನಸೂಯ ಪಾಟೀಲ್ ಅಂತ. ನೀವು ಎಷ್ಟು ವರ್ಷ? 5 ವರ್ಷ. ಅಮ್ಮ ಶರಣಾರ್ಥಿ. ನಿಮ್ಮ ಹೆಸರು? ನನ್ನ ಹೆಸರು ಕಸ್ತೂರಿ ಸತ್ಯಪ್ಪ ವಾಜೇಂತ್ರಿ. ನಾವು ಈ ಜಮಖಂಡಿಯಾಗಿರೋದು ರೀ. ನಾವು ಬಸವನ್ನ ಇದು ಬಸವ ಭವನಕ್ಕೆ ಬುಧವಾರ ರವಿವಾರ ಬರ್ತೀವಿ ರೀ. ಬರ್ಲಿಕ್ಕಂದ್ರೆ ಒಂಥರ ಏನೋ ಕಳ್ಕೊಂಡು ಆಗ್ತೈತ್ರಿ ನಮಗೆ ರೀ. ಬರೋದು ಹೋಗೋದು ಮಾಡ್ತೀವಿ ರೀ. ಹುಡುಗರದೆಲ್ಲ ವಚನ ಅದು ಹೇಳ್ತಾವೆ, ಹಾಡು ಹಾಡ್ತಾವೆ ರೀ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಎಲ್ಲರೂ ಇದಕ್ಕೆ ಬರ್ತೀವಿ. ತುಂಬ ಸಂತೋಷ. ಅಮ್ಮ ಶರಣಾರ್ಥಿ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಮಹಾದೇವಿ ಸಿದ್ದಪ್ಪ ಬುರ್ಲಿ. ಹೌದಾ? ಹಾಂ. ನೀವೆಷ್ಟು ವರ್ಷ ಆಯ್ತಮ್ಮ? ನಾವು ಒಂದು 15 ವರ್ಷ ಆಯ್ತು ರೀ ಬಸವ ಕೇಂದ್ರಕ್ಕೆ ಬರ್ತಾ ಇರ್ತೀವಿ. ಬರೋಕ್ಕಿಂತ ಮುಂಚೆ ನಾವೆಲ್ಲ ಈ ಸ್ಥಾವರ ದೈವಗಳಿಗೆ ಅಲ್ಲೆಲ್ಲ ನಂಬಿಕೆ ಇತ್ತು. ಏನೆಲ್ಲ ಉಪವಾಸ ಇರುತ್ತ ಏನೆಲ್ಲ ಮಾಡ್ತಾ ಇದ್ವಿ. ಆದರೆ ಈಗ ಬಸವ ಕೇಂದ್ರಕ್ಕೆ ಬಂದಾಗಿನಿಂದ ನಮಗೆ ಯಾವ ತಾಪಗಳು ಇಲ್ಲ. ಅದರಲ್ಲೂ ಮಹಂತ ಅಜ್ಜರ ಆ ಜೋಳಿಗೆ ಏನಿದೆ ಅಲ್ಲ, ಆ ಜೋಳಿಗೆ ನಮ್ಮನ್ನು ಆಕರ್ಷಣೆ ಮಾಡಿತು. ಅದರಿಂದಾಗಿ ನಮ್ಮ ಎಲ್ಲ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕಲ್ಲು ದೇವರುಗಳನ್ನು ಆ ಮಹಂತ ಜೋಳಿಗೆಗೆ ನಾವು ಸಮರ್ಪಿಸಿ ಇವತ್ತು ನಾವು ಮನೆ ಅಂತಂದರೆ ಅದು ಮಹಾಮನೆ, ಬಸವಣ್ಣವರ ಮನೆ, ಬಸವಣ್ಣವರ ಶರಣರ ಒಂದು ಚಿತ್ರ ಭಾವಚಿತ್ರ ಹೊರತು ಮನೆಯಲ್ಲಿ ನಾವು ಯಾವುದಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ಯಾಕೆ ಅಂತಂದರೆ ಬಸವಣ್ಣವರ ವಚನಗಳಲ್ಲಿ ಶರಣರ ವಚನಗಳಲ್ಲಿ ಅಂತ ಒಂದು ಶಕ್ತಿ ಇದೆ. ಅದು ಬದುಕಿಗೆ ನೆಮ್ಮದಿಯನ್ನು ಕೊಡುವಂಥ ಶಕ್ತಿ ಆ ವಚನಗಳಿಗಿದೆ. ಅಷ್ಟೇ ಅಲ್ಲದೆ ಮನದ ಅಜ್ಞಾನವನ್ನು ಕಳೆಯುವಂಥ ವಚನಗಳು ವಚನ ಸಾಹಿತ್ಯದಲ್ಲಿವೆ. ಎಲ್ಲ ಶರಣರು ಶರಣೆಯರು, ಮುಖ್ಯವಾಗಿ ನಾನು ಬಸವ ಕೇಂದ್ರಕ್ಕೆ ಬಂದಾಗ ಹೆಚ್ಚು ನನ್ನ ಆಕರ್ಷಣೆ ಮಾಡಿದ್ದು ಬಸವಣ್ಣವರು ಮಹಿಳೆಯರಿಗೆ ಕೊಟ್ಟಂಥ ಸ್ಥಾನ. ಮೊದಲು ಮಹಿಳೆಯರಿಗೆ ಯಾವ ಸ್ಥಾನಮಾನಗಳು ಇರಲಿಲ್ಲ, ಅಕ್ಷರ ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯವೂ ಇರಲಿಲ್ಲ. ಆದರೆ ಮಹಾನುಭಾವ ಬಸವಣ್ಣವರು ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು, ಶಿಕ್ಷಣ ಸಂಸ್ಕಾರವನ್ನು ಕೊಟ್ಟರು. ಆ ಸಂಸ್ಕಾರದಿಂದ ಎಷ್ಟು 33 ಶರಣೆಯರು ವಚನಗಳನ್ನು ಬರೆದ್ರು. ನಮ್ಮ ಸ್ಕೂಲ್ನಲ್ಲಿ ಪಠ್ಯಕ್ಕೆ ಬರ್ತಾ ಇದೆ ಶರಣೆ ಸತ್ಯಕರ ವಚನಗಳು, ಆಯ್ದಕ್ಕೆ ಲಕ್ಕಮರ ವಚನಗಳು, ಆಸೆ ಎಂಬುದು ವರಸಂಗಲ್ಲದೆ. ಇವೆಲ್ಲ ನಮ್ಮ ಬದುಕಿಗೆ ನಮ್ಮ ಬದುಕಿನಲ್ಲಿ ಆಸೆಯನ್ನು ನಿರ್ಮೂಲನೆ ಮಾಡುವಂಥ ವಚನಗಳಿವು. ಇವುಗಳನ್ನು ಹೇಳುವಾಗಲೆಲ್ಲ ನಾನು ಬಹಳ ಸಂತೋಷ ಆಗುತ್ತೆ. ಜೊತೆಗೆ ಬಸವಣ್ಣವರ ವಚನ, ಕಾಣೆಯ ಲೋಭ ಕೋಟಿಯ ಲಾಭವ ಕೆಡಿಸಿದುದ ನಾನರಿಯೇ ಎನ್ನುವಂಥ ವಚನ, ಹೀಗೆ ಸಾಕಷ್ಟು ವಚನ ಸಾಹಿತ್ಯ ಅಂತಂದರೆ ಅದು ದೊಡ್ಡ ವಿಶಾಲವಾದಂಥ ಒಂದು ಸಮುದ್ರ ಇದ್ದ ಹಾಗೆ. ಅದರಲ್ಲಿ ನಾವು ಸಮುದ್ರದ ಹೊರಗಡೆನೇ ಆರಿಸಿದ್ರೆ ಕಪ್ಪೆ ಚಿಪ್ಪುಗಳು ಮಾತ್ರ ಸಿಗುತ್ತವೆ. ಆದರೆ ಸಮುದ್ರದ ಆಳಕ್ಕೆ ಇಳಿದರೆ ಯಾವ ರೀತಿಯಾಗಿ ಮುತ್ತು ರತ್ನಗಳು ನಮಗೆ ಸಿಗುತ್ತವೆಯೋ ಹಾಗೆಯೇ ವಚನ ಸಾಹಿತ್ಯದಲ್ಲಿರುವಂಥ ಪ್ರತಿಯೊಂದು ವಚನ ಒಂದು ವಚನದಂತೆ ಇನ್ನೊಂದಿಲ್ಲ. ಹೀಗೆ ವಚನ ಓದ್ತಾ ಓದ್ತಾ ಹೋದಂತೆಲ್ಲ ನನಗಾಗುವಂಥ ಅನುಭವವನ್ನು ನಾನಿವತ್ತು ಬಸವ ಟಿ ವಿ ಮುಂದೆ ಹೇಳ್ತಾ ಇದ್ದೀನಿ.
ಆ ನೋಡ್ರಿ ವಚನ ಓದುವಾಗ ಆ ಶರಣರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಜೀವಂತಿಕೆ ಆ ವಚನಗಳಲ್ಲಿದೆ. ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ವಚನಗಳನ್ನು ಓದಿದಾಗಿನಿಂದ, ಬಸವ ಕೇಂದ್ರಕ್ಕೆ ಬಂದಾಗಿನಿಂದ. ಬಸವ ಕೇಂದ್ರದ ಎಲ್ಲ ತಾಯಂದಿರು, ಎಲ್ಲ ಶರಣರು, ಬಸವ ಕೇಂದ್ರದ ನಾವು ಒಂದೇ ಕುಟುಂಬದವರ ಥರ ಇದ್ದೀವಿ. ನಮಗೇನೇ ಆಪತ್ತುಗಳು ಬರಲಿ, ದಾಸಿಮೇನವರು ಒಂದು ಕಡೆ ಹೇಳ್ತಾರೆ, ತಂದಿಕ್ಕುವ ಶಿವಂಗೆ ಬಡತನವೇ ಅಯ್ಯ ಅಂತ. ಹಾಗೆ ಈ ಬಡತನ ಅನ್ನುವಂಥದ್ದೇ ನಮಗೆ ಇಲ್ಲ. ಯಾಕಂತಂದರೆ ಆ ಹೃದಯ ಶ್ರೀಮಂತಿಕೆ ಬಂದಿದ್ದು ಈ ಬಸವ ಕೇಂದ್ರದ ಬಂದು ವಚನವನ್ನು ಅಭ್ಯಾಸ ಮಾಡಿ ಎಲ್ಲ ಬಸವ ಕೇಂದ್ರಕ್ಕೆ ಸಾಕಷ್ಟು ಅಂದರೆ ಇಬ್ಬರು ಮೂವರು ಶರಣರು ಇವತ್ತು ನಮಗೆ ದಾರಿ ಮಾರ್ಗದರ್ಶನ ಮಾಡಿದ್ದಾರೆ. ಶಂಕರಪ್ಪಣ್ಣ ಅಂಗಡಿಯವರಾಯಿತು, ಆಮೇಲೆ ಗಿರಿಸಾಗರ್ ಅವರಾಯಿತು, ಎಲ್ಲರೂ ಅದರ ಜೊತೆಗೆ ಮತ್ತು ಈಗಲೂ ಈಗ ಇರುವಂಥ ಎಲ್ಲ ಶರಣರು ನಮಗೆ ಈ ವಚನ ಸಾಹಿತ್ಯದಲ್ಲಿ ನಮಗೆ ಆಳಕ್ಕೆ ಹೋಗಿ ಅಭ್ಯಾಸ ಮಾಡಿ ಅದನ್ನು ಅರ್ಥೈಸುವಲ್ಲಿ, ಅಂದರೆ ನಾವು ಬುಧವಾರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಇದೆ. ಪ್ರತಿಯೊಂದು ಮನೆಗಳಿಗೂ ಮನಗಳಿಗೂ ಶರಣರ ವಚನಗಳನ್ನು, ಅವರ ವಚನಗಳ ಚಿಂತನೆಗಳನ್ನು ಅವರ ಮನೆ ಮನಗಳಿಗೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡುವುದರಲ್ಲಿ ನಮಗೆ ತುಂಬ ಸಂತೋಷ ಇದೆ. ಎಷ್ಟೇ ಕೆಲಸ ಇರಲಿ, ಆದರೆ ಆ ಕೆಲಸಕ್ಕೆ ಹೋಗೋದು, ಆ ಚಿಂತನೆಗೆ ಪಾಲ್ಗೊಳ್ಳೋದು ಅಂತಂದರೆ ನಮ್ಗೆ ತುಂಬ ಸಂತೋಷ. ಈ ರೀತಿ ಆ ಒಂದು ಸಂತೋಷವನ್ನು ನಾನಿವತ್ತು ವ್ಯಕ್ತಪಡಿಸೋಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.